ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ಪ್ರೀತಿ, ಸಮಾಧಾನ, ಶಾಂತಿ ಉಂಟಾಗಲಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ? ನಮ್ಮ ಕರ್ನಾಟಕದಲ್ಲಿ ಅನೇಕ ಗೊಂದಲಗಳು, ಅನೇಕ ಸಮಸ್ಯೆಗಳು, ಕ್ರೈಸ್ತರಿಗೆ ನಿಂದನೆ, ಮನೋವೇದನೆ, ಸಂಕಟ. ಒಂದು ಕಡೆ ದುರಾತ್ಮನ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ಮತ್ತೊಂದು ಕಡೆ ಹೊರಗಡೆ ನಮ್ಮ ಪ್ರಿಯ ಸಹೋದರ ಸಹೋದರಿಯರಿಗೆ, ಸಭೆಗಳಿಗೆ ಹಿಂಸೆಯನ್ನು ಕೊಡುತ್ತಾ ನಮ್ಮ ಜೊತೆಯಲ್ಲಿ ಸಮಾಧಾನವಾಗಿ ಇದ್ದಂಥ ಹಿಂದೂ ಸಹೋದರ ಸಹೋದರಿಗಳು ಈ ದಿನ ಮತಾಂಧತೆ, ಇಲ್ಲ ಸಲ್ಲದ ಆರೋಪಗಳು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಆದರೆ ದೇವ ಮಕ್ಕಳೇ, ಒಂದು ಮಾತ್ರ ಸತ್ಯ, ಕೀರ್ತನೆಗಳಲ್ಲಿ ಈ ದಿನ ನಮಗೆ ಕೀರ್ತನೆಗಳು 142 ಕೀರ್ತನೆ 7 ವಚನ, ನಿನ್ನ ಹೆಸರನ್ನು ಕೊಂಡಾಡುವ ಹಾಗೆ ನನ್ನ ಪ್ರಾಣವನ್ನು ಸೆರೆಯಿಂದ ಹೊರಗೆ ಬರಮಾಡು. ವಾಕ್ಯ ಹೇಗಿದೆ? ನಿನ್ನ ನಾಮವನ್ನು ಕೊಂಡಾಡುವ ಹಾಗೆ ನನ್ನ ಪ್ರಾಣವನ್ನು ಸೆರೆಯಿಂದ ಹೊರಗೆ ಬರಮಾಡು. ಇವತ್ತು ಅನೇಕರು ಯೇಸುವಿನ ನಾಮ ನಿಮಿತ್ತವಾಗಿ ಸೆರೆಯಲ್ಲಿದ್ದಾರೆ, ಆರಾಧನೆ ಮಾಡಲಿಕ್ಕಾಗದೆ ಸ್ಥಳವಿಲ್ಲದೆ ಇದ್ದಾರೆ. ಯೇಸು ಕ್ರಿಸ್ತರು ಸತ್ಯ ದೇವರು ಎಂಬುದಾಗಿ ಹೇಳಿದರೆ ಹಲ್ಲೆ ಮಾಡುವಂತಿದ್ದಾರೆ. ಆರಾಧಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ, ನಮಗಿಷ್ಟವಾದಂಥ ಸತ್ಯ ದೇವರನ್ನು ಕೊಂಡಾಡಲಿಕ್ಕೂ ಪೂಜಿಸುವುದಕ್ಕೂ ಅವಕಾಶವನ್ನು ಕೊಡುತ್ತಾ ಇಲ್ಲ ದುರಾತ್ಮನು. ಯಾವುದೇ ಸತ್ಯವಾದ ನಿಜವಾದ ಹಿಂದೂ ಸಹೋದರ ಸಹೋದರಿಗಳು ಈ ರೀತಿಯಾದ ಕ್ರಿಯೆಯನ್ನು ಮಾಡೋದಿಲ್ಲ. ಧರ್ಮಾಂಧತೆ ಇರುವಂಥವರು, ದ್ವೇಷದ ಸ್ವಭಾವ ಇರುವಂಥವರು, ತಮ್ಮ ರಾಜಕೀಯ ಅಭಿಲಾಷೆಗಳನ್ನು ಪೂರೈಸಿ ತಮ್ಮ ನ್ಯೂನ್ಯತೆಗಳನ್ನು, ಬಲಹೀನತೆಗಳನ್ನು ಬಚ್ಚಿಡುವುದಕ್ಕಾಗಿ ಬೇರೊಬ್ಬರ ಮೇಲೆ ನಿಂದೆ ಹಾಕುವುದು ಸಹಜವಾಗಿಬಿಟ್ಟಿದೆ ದೇವಮಕ್ಕಳೇ. ಆದರೂ ನಿಮಗೆ ದೇವರು, ನನಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನೆಂದರೆ, ದೇವರೇ, ನಿನ್ನ ಹೆಸರನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಪ್ರಾರ್ಥಿಸುವ ಹಾಗೆ, ನಿನ್ನನ್ನು ಆರಾಧಿಸುವ ಹಾಗೆ ನಮಗೇನು ಮಾಡ್ರಿ, ನನ್ನ ಪ್ರಾಣವನ್ನು ಸೆರೆಯಿಂದ ಹೊರಗೆ ಬರಮಾಡು. ಹಾಲೆಲುಯ್ಯ. ನನಗೆ ಕೆಲವರು ಸೆರೆಮನೆಯಿಂದ ಫೋನ್ ಮಾಡಿ ಹೇಳ್ತಾರೆ, ಕೆಲವರು ಹೇಳ್ತಾರೆ ಬಂಧನಗಳಲ್ಲಿದ್ದೇವೆ, ಶೋಧನೆಗಳಲ್ಲಿದ್ದೇವೆ, ದಯಮಾಡಿ ನಮಗೆ ಪ್ರಾರ್ಥನೆ ಮಾಡಿರಿ. ಯೇಸಪ್ಪನನ್ನು ಪ್ರಾರ್ಥಿಸಬೇಕು, ಆರಾಧಿಸಬೇಕು. ಮನೆಯಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಗಂಡ ಒಪ್ತಾ ಇಲ್ಲ, ಸಂಬಂಧಿಕರು ಒಪ್ತಾ ಇಲ್ಲ, ತಂದೆ ತಾಯಿಗಳು ಒಪ್ತಾ ಇಲ್ಲ, ನಮ್ಮ ಮಕ್ಕಳು ಒಪ್ತಾ ಇಲ್ಲ. ಅಯ್ಯೋ, ಕೆಟ್ಟದ್ದಾಗಿದ್ದರೆ, ಕೆಟ್ಟದ್ದನ್ನು ಮಾಡಲಿಕ್ಕೂ ಅನುಮತಿ ಕೊಡುವ ದೇವರನ್ನು ಪೂಜಿಸುವುದಾದರೆ ಯಾರಿಗೂ ತೊಂದರೆ ಇಲ್ಲ. ನಾವು ಒಳ್ಳೆಯವರಾಗಿ ಬಿಡುಗಡೆ ಹೊಂದು, ಪಾಪದಿಂದ ಬಿಡುಗಡೆ ಹೊಂದಿ, ಕೆಟ್ಟತನದಿಂದ ಬಿಡುಗಡೆ ಹೊಂದಿ, ಕುಡುಕತನದಿಂದ, ವ್ಯಭಿಚಾರದಿಂದ, ಸಾಲದಿಂದ, ಸಂಕಷ್ಟದಿಂದ, ಜಾತಿ ನಿಂದನೆಯಿಂದ ಹೊರಗಡೆ ಬಂದು, ಮಾನಸಿಕವಾದ ಸಮಸ್ಯೆಗಳಿಂದ ಬಿಡುಗಡೆಯಾಗಿ ಹೊರಗೆ ಬಂದು ಸತ್ಯ ದೇವರನ್ನು ಆರಾಧಿಸಬೇಕೆಂದು ನಾನು ಇರುವಾಗ ಈ ಸೆರೆ ನನ್ನನ್ನು ಇನ್ನೂ ಸೆರೆ ಮಾಡ್ತಾ ಇದೆ. ಈ ಪಾಪವು, ಈ ಪಾಪದ ಕಾರ್ಯಗಳು, ಲೋಕದ ಜನರು, ಧರ್ಮಾಂಧತೆ ಉಳ್ಳವರು ಎಲ್ಲರೂ ಅಲ್ಲ, ಕೆಲವರು ಸತ್ಯದೇವರನ್ನು ಆರಾಧನೆ ಮಾಡದ ಹಾಗೆ ನಮ್ಮನ್ನು ಬಂಧಿಸಬೇಕು, ಇವರನ್ನ ಅಣಗಿಸಬೇಕು. ಇವರನ್ನ ದ್ವೇಷದ ಮನೋಭಾವ, ಅವರಂತೂ ದೇವರು ಅಂದರೆ ಭಯಭಕ್ತಿ ಇಲ್ಲ. ಬೇರೆಯವರು ಭಯಭಕ್ತಿಯಲ್ಲಿ ಇರುವಂಥವ್ರಿಗೆ ಬಿಡುವುದಿಲ್ಲ. ಪ್ರೀತಿ ತಣ್ಣಗಾಗಿ ಹೋಗುವುದು, ಬೇರೊಬ್ಬರನ್ನ ಕಂಡರೆ ದ್ವೇಷದ ಮನೋಭಾವ ಹೊರತು ಬೇರೇನೂ ಇಲ್ಲ. ಆ ರೀತಿಯಾದಂಥ ದಿನಗಳು ಬರ್ತಾ ಇದ್ದಾವೆ. ಪ್ರಿಯದೇವ ಮಕ್ಕಳೇ, ಭಯಪಡಬೇಡ್ರಿ, ದೇವರಿಗೆ ಕೇಳ್ರಿ. ದೇವರೇ, ನಿನ್ನ ನಾಮವನ್ನು ನಾನು ಸ್ತುತಿಸಿ ಕೊಂಡಾಡುವ ಹಾಗೆ ನನ್ನಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಊರಲ್ಲಿ, ನನ್ನ ಜಾಗದಲ್ಲಿ ಅಸಮಾಧಾನಗಳ, ದುರಾತ್ಮನ ಕಾರ್ಯಗಳನ್ನು ಲಯ ಮಾಡು ಕರ್ತನೆ. ನಾನು ಆಗ ಬಿಡಿಸಲ್ಪಟ್ಟು ನಾನು ಹೊರಗಡೆ ಬಂದು ಸತ್ಯದೇವರು ಯೇಸು, ನಮ್ಮನ್ನು ಪಾಪಗಳಿಂದ ಬಿಡಿಸಲು ಶಕ್ತನಾದವರು ಯೇಸು ಮಾತ್ರವೇ. ನಾವೆಲ್ಲರನ್ನ ಪ್ರೀತಿಸ್ತೇವೆ, ನಾವು ಶಾಂತಿ ಪ್ರಿಯರು, ನಾವು ನಿಮಗಾಗಿಯೂ ಪ್ರಾರ್ಥಿಸ್ತೇವೆ. ಈಗಲೂ ಅನೇಕ ಕ್ರೈಸ್ತರು
ಎಲ್ಲ ನಮ್ಮ ರಾಜ್ಯಕ್ಕಾಗಿ, ಬರಪೀಡಿತಕ್ಕಾಗಿ, ಪ್ರವಾಹಕ್ಕಾಗಿ, ಕೊರೋನಾಗಾಗಿ ಪ್ರಾರ್ಥನೆ ಮಾಡುವಂಥ ಜನರು ಸಭೆಗಳಲ್ಲಿ ಪ್ರಾರ್ಥನೆ ಮಾಡಿ ಸಮಾಜದ ಒಳಿತಿಗಾಗಿ ಪ್ರಾರ್ಥನೆ ಮಾಡುವಂಥ ಸಭೆಗಳನ್ನು ಈ ರೀತಿಯಾಗಿ ಅನಾವಶ್ಯಕವಾಗಿ ಇಲ್ಲ ಸಲ್ಲದ ಕಾರ್ಯಗಳನ್ನು ಹೇಳಿ ಕಾಯಿದೆಗಳನ್ನು ತಂದು ಇದು ಮಾಡುವುದರಿಂದ ನನ್ನ ಪ್ರಿಯ ಹಿಂದೂ ಸಹೋದರ ಸಹೋದರಿಗಳೇ ರಕ್ಷಣೆಗೆ ಅಡ್ಡಂಕಿ ಈ ಕಾಯಿದೆಗಳು ಅಷ್ಟೇ ರಕ್ಷಿಸಲ್ಪಟ್ಟವರು ಧನ್ಯರು ಆದರೆ ಇನ್ನೂ ಅನೇಕರು ರಕ್ಷಿಸಲ್ಪಡಬೇಕಲ್ಲವೇ ಎಂಬ ತೊಂದರೆ ಭಾರ ಕ್ರೈಸ್ತರಲ್ಲಿದೆ ದೇವಮಕ್ಕಳೇ ನಾನೊಂದು ವಿಷಯ ಹೇಳ್ತಾನೆ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳ್ರಿ ನಿಮ್ಮ ಕುಟುಂಬದವರಿಗೆ ಹೇಗಾದರೂ ದೇವರ ವಾಕ್ಯವನ್ನು ತಿಳಿಸಿರಿ ಹೊರಗಡೆ ಹೋಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೆ ಕೋಪ ಬರ್ತದೆ ವಿನಾಕಾರಣ ದ್ವೇಷ ಆಗ್ತದೆ ನಿಜ ಹೇಳಿದರೆ ಅವಗೆ ನಿಮ್ಮನ್ನು ನಾನು ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ದೇವರನ್ನು ಕೊಂಡಾಡುವ ಹಾಗೆ ಸ್ತುತಿಸುವ ಹಾಗೆ ಆರಾಧಿಸುವ ಹಾಗೆ ನಿಜ ಹೇಳಬೇಕಾದ್ರೆ ನಾನು ಆರಾಧನೆ ಮಾಡುವುದು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೊಬ್ಬರಿಗೆ ಹೇಳುವುದಕ್ಕೆ ಸೈತಾನನ್ನು ತಪ್ಪಿಸಬಹುದು ಆದರೆ ಕರ್ತನು ಒಳ್ಳೆಯವನು ಖಂಡಿತ ನಿಮಗೂ ನನಗೂ ದೇವರನ್ನು ಆರಾಧಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಪೂರ್ಣ ಮನದಿಂದ ದೇವರನ್ನು ಆರಾಧಿಸೋಣ ಪೂರ್ಣ ಮನಸ್ಸಿನಿಂದ ಕರ್ತನನ್ನು ಕೊಂಡಾಡೋಣ ಕರ್ತನಿಗೆ ಅಪ್ಪ ನೀವು ಒಳ್ಳೆಯವರು ಅಪ್ಪ ಜನ ಕೆಟ್ಟವರು ಕ್ರೈಸ್ತರು ಕೆಟ್ಟವರಾಗಿರ್ಬೋದಪ್ಪ ಕ್ರಿಸ್ತರು ನೀವು ಒಳ್ಳೆಯವರು ಸ್ವಾಮಿ ಈಗೋ ಕರ್ತನೇ ನಾವು ದೇವರೇ ಸ್ವತಂತ್ರವಾಗಿ ನಿನ್ನನ್ನು ಕೊಂಡಾಡುವಂತೆ ಸ್ತುತಿಸುವಂತೆ ಆರಾಧಿಸುವಂತೆ ಇನ್ನು ಬಂಧನಗಳಲ್ಲಿರುವ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೇ ನೀವು ನಮ್ಮನ್ನು ಸೆರೆಯಿಂದ ಬಿಡಿಸಿರಿ ಬಂಧನಗಳಿಂದ ಬಿಡಿಸಿರಿ ರೋಗಗಳಿಂದ ಬಿಡಿಸಿರಿ ಸೈತಾನನ ಕಪಿಮುಷ್ಟಿಯಿಂದ ಬಿಡಿಸಿರಿ ಆಗ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗ್ತದೆ ಅಪ್ಪ ಈ ವಿಡಿಯೋ ನೋಡ್ತಾ ಇರುವಂಥ ಮನೆಗಳು ಬೆಳಕಲ್ಲಿ ಬೆಳಗಲಿ ಸ್ವಾಮಿ ಸಮಾಧಾನದಲ್ಲಿ ಮುಳುಗಲಿ ಸ್ವಾಮಿ ಆಶೀರ್ವಾದಗಳಲ್ಲಿ ತೇಲಲಿ ಸ್ವಾಮಿ ಈ ದಿನದ ಕಾರ್ಯಗಳನ್ನು ಈ ವಿಡಿಯೋ ಕೇಳಿದಂಥ ಮನಸ್ಸುಗಳು ಮುಟ್ಟಲಿ ಕರ್ತನು ನಮಗಿರುವಾಗ ಯಾವುದು ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನು ಸರ್ವೋತ್ತಮನು ಸರ್ವಶಕ್ತನು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್ ಆಮೆನ್ ಪ್ರೀತಿಯ ಮಕ್ಕಳೇ ಈ ವಿಷಯಗಳಿಂದ ಭಯಭ್ರಾಂತರಾಗಬೇಡ್ರಿ ಕರ್ತನು ನಮ್ಮೊಟ್ಟಿಗಿದ್ದಾನೆ ಶಲೋಮ್ ಪ್ರೈಸ್ ದ ಲಾರ್ಡ್